ನಮಸ್ಕಾರ ಗಾಯ್ಸ್, ನಿಮ್ಮ ಮಗ ಇವತ್ತು MLA ಮಲ್ಲೇಶ್ವರಂ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗಿ ಬಂದಿದ್ದಾನೆ. Money is equal to power. ಲವ್ ಮಾಡ್ಬೇಡಿ ಗಾಯ್ಸ್, ಇವತ್ತಿನ ಈವೆಂಟ್ ಸಕ್ಸಸ್ ನಾನು ಅಮ್ಮಗೆ ಡೆಡಿಕೇಟ್ ಮಾಡ್ತೀನಿ. ಫ್ರಮ್ ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು MLA ಕಾಲೇಜ್ಗೆ ಹೋಗ್ತಾ ಇದೀವಿ. ಒಂದು ಈವೆಂಟ್ ಇದೆ, ಸಾಕಾರ್ ಲೇಟ್ ಆಗಿದೆ, ಆಕ್ಚುಲ್ ಆಗಿ ಒನ್ ಅವರ್ ಲೇಟ್ ಆಗೋಯ್ತು. ಬಟ್ ಐ ಆಮ್ ಆನ್ ದ ವೇ. ನಾನು ಮತ್ತೆ ಮುಂದೆಗಡೆ ನಮ್ಮ ಫ್ರೆಂಡ್ಸ್ ಕಾರ್ ಹೋಗ್ತಿದ್ದೆ ನೋಡಿ, ಶ್ರವಣ್ ಪ್ರಕಾರ ಎಲ್ಲ ಹೋಗ್ತಿದೆ, ಬನ್ನಿ ಹೋಗುವ ಗೈಸ್. ಇಲ್ಲಿ ಒಂದು ಕಾಲೇಜ್ ಇದೆ, MLA ಕಾಲೇಜ್ ಅಲ್ಲ, ಅದು MLA ಕಾಲೇಜ್ ಅಂತಿದೆ. ಆ ಕಾಲೇಜ್ ಗೆಸ್ಟ್ ಆಗಿ ಹೋಗೋದು ನಂದೊಂದು ಡ್ರೀಮ್ ಆಯ್ತಾ, ಕಾಲೇಜ್ ಡೇಸಲ್ಲಿ ನನ್ನ ಡ್ರೀಮ್. ಬಿಕಾಸ್ ನಾನು ಹೋಗಿದ್ದಿಲ್ಲ 18 ಕ್ರಾಸ್ ಕಾಲೇಜು. ಸೊ ನಾನು ಇವರು ನೋಡಿ, ಇವರು ಇದ್ದಾರೆ ಹಿಂದೆ ನಮ್ಮ ಜೊತೆಗೆ. ಹಾಂ, ನಮಸ್ತೆ. ಸೊ ಇವರಿಬ್ಬರು ಸೇರ್ಬಿಟ್ಟು ನನಗೆ ಇದೇ ಕಾಲೇಜ್ಗೆ ಹೋಗ್ಬೇಕಾಗಿರೋದು ನಾವು ಅಂದರು. ನಾನು ಎಕ್ಸೈಟ್ ಆಗಿಬಿಟ್ಟೆ, ಈ ಕಾಲೇಜ್ ನನ್ನ ಡ್ರೀಮು, ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ. ಆಮೇಲೆ ನೋಡಿ, ನೀನು ಮುಂದೆ ಹೋಗ್ಬೇಕು ಆ ಕಾಲೇಜ್ ಅಂತ. ಬಟ್ ಇನ್ ವೆಸ್ಟ್ ಮಲ್ಲೇಶ್ವರಮಲ್ಲಿ ನಾನು ಓದಿದ್ದ ಏರಿಯಾಲಿ ಒಂದು ಕಾಲೇಜ್ಗೆ ಗೆಸ್ಟಾಗಿ ಹೋಗ್ತಿದ್ದೀನಿ ಅಂದರೆ ಐ ಫೀಲ್ ಗ್ರೇಟ್, ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಈ ರೋಡ್ ಫುಲ್ ಬಂಕ್ ಹೊಡೆದು ಓಡಾಡಿರೋದೇನು ನೆನಪಿರೋ ನನಗೆ. ಕಾಲೇಜಿಗೆ ಬಸ್ಸಲ್ಲಿ ಇಳಿದುಬಿಟ್ಟು ಕಾಲೇಜ್ಗೆ ಹೋಗಿ ಸುಮ್ಮನೆ ಓಡಾಡಿರೋದೇ ನೆನಪಿರೋದು. ಈ ರೋಡ್ ಫುಲ್ ಓಡಾಡ್ತಿದ್ವಿ ಮುಂಚೆ ನಾವು ಬಂಕ್ ಹೊಡೆದು. ಬಟ್ ಇವತ್ತು ನಾನು ಒಂದು ಕಾಲೇಜ್ ಗೆಸ್ಟಾಗಿ ಹೋಗ್ತಿದ್ದೀನಿ ಅಂದರೆ ಐ ಫೀಲ್ ರಿಯಲಿ ಗ್ರೇಟ್ ಆ್ಯಂಡ್ ಐ ವೆರಿ ಹ್ಯಾಪಿ. ಈ ಕಾಲೇಜ್ ಆದ್ರೇನು, ಆ ಕಾಲೇಜ್ ಆದ್ರೂ ಒಟ್ಟಲ್ಲಿ ಕಾಲೇಜಿಗೆ ಗೆಸ್ಟಾಗಿ ಹೋಗ್ತಾ ಇದ್ದೀನಿ ಗೈಸ್, ಲೆಟ್ಸ್ ಗೋ. ಆದರೂ ಆ ಕಾಲೇಜ್ ಒಂದ್ಸರಿ ಹೋಗ್ಬೇಕು ಗೈಸ್, ಯಾರಾದರೂ ಆ ಕಾಲೇಜ್ ನೋಡ್ತೀರಿ ಕರಿ, ನೆಕ್ಸ್ಟ್ ಫೆಸ್ಟ್ ಕರಿ, ನಾನು ಪಕ್ಕಾ ಬರ್ತೀನಿ. ಆ್ಯಕ್ಚುಲಾಗಿ ಮೇಲ್ ಮಾಡಿದ್ರು, ಬಟ್ ನಾನು ಅವಾಗ ಇಲ್ಲಿರಲಿಲ್ಲ, ಬೆಂಗಳೂರಿಲ್ಲ, ಬೇರೆ ಎಲ್ಲೋ ಇದೆ, ಯಾವುದೋ ಬೇರೆ ಈವೆಂಟಿಗೆ ಮೇಲ್ ಮಾಡಿದ್ರು. ಎನಿವೇಸ್, ಬನ್ನಿ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಈಗ ಅಲ್ಲಿ ಕ್ರೌಡು ಮತ್ತು ಅಲ್ಲಿನ ರೆಸ್ಪಾನ್ಸು, ವೈಟಿಂಗ್. ಸೊ ಫೈನಲಿ ಕಾಲೇಜ್ ರೀಚ್ ಆಗಿದ್ದೀವಿ, ಸ್ವಲ್ಪ ಲೇಟ್ ಆಗಿದೆ. ಬಟ್ ಎನಿವೇಸ್, ನಮ್ಮ ಕ್ಯಾಮ್ರಾ ಟೀಮ್ ಎಲ್ಲಿದ್ದಾರೆ? ಇಲ್ಲಿ ಬಂದರು, ನಮ್ಮ ಪುನಿ ಬ್ರೋ ಬಂದರು. ನೀವು ಹೇಳ್ದಂಗೆ ವೈಟ್ ಹಾಕ್ಕೊಳಕ್ಕಾಗಿಲ್ಲ ಗೈಸ್, ಪುನಿ ಬ್ರೋ ವೈಟ್ ಹಾಕ್ಕೊಳಕ್ಕೆ ಹೇಳಿದ್ರು. ಬಟ್ ನಂದು ವೈಟು ಸಖತ್ ಲೂಸ್ ಆಗೋಯ್ತು, ಇದು ಸ್ವಲ್ಪ ಲೂಸ್ ಇದೆ. ಬಟ್ ಎನಿವೇಸ್, ಲೆಟ್ಸ್ ಗೋ, ಐ ಆಮ್ ಎಕ್ಸೈಟೆಡ್. ಹಾಯ್ ಬ್ರದರ್, ಹವ್ ಆರ್ ಯು? ನಾನು ಕಾಲ್ ಸ್ಯಾಮ್ ಸಮೀರ್ ಅಂತ. ವರುಣ್ ಚೆನ್ನಾಗಿದ್ದೀರಾ? ಸ್ಯಾಮ್ ಸಮೀರ್ ಅಂತ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ. ಹೆಂಗಿದೆ ಲಿಫ್ಟಾ? ನಾನು ಗುಹೆ ಒಳಗೆ ಹೋಗ್ತಾ ಇದೀವಿ ಅನ್ಕೊಂಬಿಟ್ಟೆ. ಓ, ಲೆಟ್ಸ್ ಗೋ ಗೈಸ್. ನಮಸ್ಕಾರ ಸ್ನೇಹಿತರೆ, ಸರಿನಾ? ಓಕೆ ಗೈಸ್, ಸೊ ಫೈನಲಿ ನಾವು ಕಾಲೇಜ್ ಒಳಗೆ ಬಂದು ಒಂದು ರೌಂಡ್ ಟೇಬಲ್ ಮೀಟಿಂಗ್ ನಡೆಸ್ತಾ ಇದೀವಿ. ನಾನು ವರುಣ್ ಮತ್ತೆ ಶ್ರವಣ್, ಯಾವ ಡಿಗ್ರಿ ಮಾಡೋದು ಅಂತ. ಸ್ವಲ್ಪ ಹೊತ್ತು ಆಚೆ ಹೋಗ್ತೀವಿ, ಹಬ್ಬ ಇದೆ. ಪಾಪ ಗೈಸ್ ಅಷ್ಟು ಕಷ್ಟಪಟ್ಟು ತಂದಿದ್ದಾರೆ, ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಶುಗರ್ ಇದೆ ತುಂಬ, ಪ್ರೀತಿಯಿಂದ ತಂದು, ತುಂಬ ಜಾಸ್ತಿ ಪ್ರೀತಿ ಇದೆ ಇದರಲ್ಲಿ. ಶುಗರ್ ಬರೋ ಚಾನ್ಸಸ್ ಇರುತ್ತೆ ಇಷ್ಟು ಪ್ರೀತಿ ಕೊಡ್ದುಬಿಟ್ರೆ. ಮೆರಿಟಲ್ಲಿ ಬಂದಿದ್ದಾರೆ, ಸಪ್ರೇಟಾಗಿ ಸೆಲ್ಫಿ ತಗೋತಾ ಇದ್ದಾರೆ. ಗೈಸ್, ಫೈನಲಿ ಈಗ ಹೊರಟಿದ್ದೀವಿ ಮೇಲೆ, ಹೆಚ್ಕೋ. ನಮಸ್ಕಾರ ಗೈಸ್. ನಮಸ್ಕಾರ ಸ್ನೇಹಿತರೆ, ನೀವು ಬರೀ ಹುಡುಗಿರ್ ನೋಡ್ತಾ ಇದ್ದೀರಾ, ಅದಕ್ಕೆ ಹುಡುಗಿರ್ ಮಾತ್ರ. ಬಾಯ್ಸ್ ಕೈ ಎತ್ತಿ ಒಂದ್ಸರಿ ನೋಡ್ಬಿಡ್ಲಿ ಅವರು, ನೋಡಿ ಬಾಯ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ, ಬಾಯ್ಸ್. ಹೆಂಗಿತ್ತು ಈವೆಂಟ್, ಹೆಂಗ್ ನಡೀತು ಆಗಿಂದ? ಹೌದಾ, ನೈಸ್. ಹೇಗಿದೆ ಈ ಕಾಲೇಜು, ಬಂಕ್ ಎಲ್ಲ ಮಾಡ್ತೀರಾ? ಇದೆಲ್ಲ ನೋಡ್ತಿದ್ದಾರೆ ನಿಮ್ಮ ಟೀಚರ್. ಸೊ ಗೈಸ್, ನೋಡ್ತೀರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್. ಸೊ ಫಸ್ಟ್ ಈವೆಂಟ್ ಅದು ಸ್ಯಾಮ್ ಬಗ್ಗೆ ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ ಹೇಳಿ ಹೇಳಿ. ಸ್ಯಾಮೆ ಇಷ್ಟನಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ವಾವ್, ಒಬ್ರೇನಾ?
ಒಂದು ಕಾಂಟ್ರವರ್ಸಿ ಬರೋದಿದೆ ಈಗ, ಒಂದು ಕಾಂಟ್ರವರ್ಸಿ ಬರೋದಿದೆ. ನಾನಿಲ್ಲಪ್ಪ ಇದ್ರೆ ನಾನಿಲ್ಲ, ನಾನಿಲ್ಲ ಮಿಸ್ಟರ್ ಶ್ರವಣ್ ಕ್ಯಾರಿ ಆನ್. ಬೇಡ ವರುಣ್ ಬ್ರೋ ಹೇಳ್ತಿದ್ದಾರೆ ಕ್ವೆಶ್ಚನ್ ಕೇಳೋದು ಬೇಡ ಅಂತ. ಬಬ್ಲು ಬಬ್ಲು ಎಲ್ಲ ನೋಡಿದೀರಾ? ಬಬ್ಲು ಬೇಕಾ? ಬೇಡ ಇಲ್ಲಿ, ಬೇಡ ಇಲ್ಲಿ, ಬೇಡ ಇಲ್ಲಿ, ಸಮೀರ್ ಇದ್ರೆ ಸಾಕು ಬಬ್ಲು ಬೇಡ. ಇಲ್ಲ ನಮ್ಮ ಮೂರ್ ಜನ ಚೇರ್ಮನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ವಿ ಆರ್ ರಿಯಲಿ ಹ್ಯಾಪಿ ದಟ್ ವಿ ಆರ್ ಹಿಯರ್. ತುಂಬ ಖುಷಿ ಆಯಿತು. ನಾವು ಮೂರು ಜನ ಫಸ್ಟ್ ಟೈಮ್ ಒಂದು ಕಾಲೇಜ್ ಇವೆಂಟಿಗೆ ಬಂದಿರೋದು. ಆ್ಯಂಡ್ ಇಸ್ ರಿಯಲಿ ಹ್ಯಾಪಿ. ಕ್ರೇಜಿ ಆಯಿತು ಫನ್. ಈಗ ಸೀರಿಯಸ್ ಆಗಿ ಮಾತಾಡೋಣ. ಲವ್ ಮಾಡಬೇಡಿ ಗೈಸ್. ನೀವು ಲವ್ ಮಾಡ್ತಿಲ್ವಾ? ಏ ಈಗ ಮಾಡ್ತಿಲ್ಲ, ಮಾಡ್ತಿದ್ವಿ ಈಗ ಮಾಡ್ತಿಲ್ಲ. ರ್ಯಾಪಿಡ್ ಫೈರ್ ರೌಂಡ್ ಆಯ್ತಾ? ಮಾಡೋಣ ಫ್ಯಾಮಿಗೆ. ರ್ಯಾಪಿಡ್ ಫೈರ್ ನಾನು ರೆಡಿ. ಹಾಂ ಸರ್, ಲವ್ ಮಾಡ್ತಿದ್ರೆ ಇಲ್ವಾ? ಮಾಡ್ತಿಲ್ಲ. ಮುಂಚೆ ಯಾರನ್ನ ಲವ್ ಮಾಡ್ತಿದ್ರಿ? ಮುಂಚೆ ಮಾಡ್ತಿದ್ದೆ. ಮುಂಚೆ ಯಾರನ್ನ ಮಾಡ್ತಿದ್ದೆ? ಯಾರನ್ನ ಮಾಡ್ತಿದ್ದೆ ಕೇಳಿ. ಲವ್ ಇಸ್ ಈಕ್ವಲ್ ಟು ವೇಸ್ಟ್ ಆಫ್ ಟೈಮ್ ಕೇಳಿ ಕೇಳಿ ಕೇಳಿ. ಮನಿ ಇಸ್ ಈಕ್ವಲ್ ಟು ಪವರ್. ಹೆಂಗೆ ಹೆಂಗೆ ಹೆಂಗೆ? Summer is equals to okay, thank you. ಇವರಿಗೆ ನೀವು ಒಂದು ರ್ಯಾಪಿಡ್ ಫೈರ್ ಮಾಡಿ ಕೇಳಿ. ರ್ಯಾಪಿಡ್ ಫೈರ್ ಈಗ ವರುಣ್ಗೆ ನೀವು ಕ್ವಶನ್ ಕೇಳಿ. ಏನಿಲ್ಲ ವರುಣ್ಗೆ ರ್ಯಾಪಿಡ್ ಫೈರ್ ರೆಡಿನಾ ನೀವು? ಕೇಳಿ ಕೇಳಿ. ಲವ್ ಬಿಟ್ಟಿದ್ರೆ ಎಲ್ಲ ಕೇಳಿ. ಅದನ್ನ ಕೇಳಂಗೆ ಇಲ್ಲ, ಎಲ್ಲರೂ ಗೊತ್ತು. ಓಕೆ, ಮನಿ ಇಸ್ ಈಕ್ವಲ್ಸ್ ಟು ಪವರ್. ನೀವು ಹೇಳ್ದಂಗೆ ಪವರ್ ಅಲ್ವಾ? ನಾನಾ ಅಯ್ಯಪ್ಪ ಅಮ್ಮ ತಾಯಿ ನಾನು ನೀನು ಬ್ಯಾರ್ ಬ್ಯಾರೆ ಆದ್ರೂ ಬ್ಯಾರ್ ಬ್ಯಾರೆ ಆದಂಗೆ ಅನ್ಸ್ತಾ ಇಲ್ಲ ಅನ್ಸೋದು ಇಲ್ಲ. ಎಲ್ಲೇ ಇದ್ರು ಹೆಂಗೆ ನೀ ಇದ್ರು ನಮ್ಮಿ ಪ್ರಾಣಕ್ಕೆ ಸುಸಾಯೋದೇ ಇಲ್ಲ. ನಿಜನ ಸುಳ್ಳ ತುಂಬಾ ಬೈಬೇಕಂತ ನಿನ್ನ ರಿಸೆಪ್ಷನ್ನಿಗೆ ಬಂದಿರುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಕಮ್ಮಿ ಕುಡಿದಿರುವೆ ನಿಜವಾದ ಪ್ರೀತಿ ಅಂದ್ರೆ ಬ್ಯಾರೆ ಅನ್ನೋದ ಇಲ್ಲ. ಹೊಸ ಹುಡುಗಿ ಸಿಗೋ ಗಂಟ ತಡ್ಕೊಂಡಿರೋದ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸ್ವಲ್ಪ ಬೋರ್ ಆಗ್ಬೋದು ಬಟ್ ಪ್ಲೀಸ್ ಕೇಳಿಸ್ಕೊಳ್ಳಿ ನಮ್ಮಿಂದ. ಸೊ ನಾನು ವರುಣ್ ಮತ್ತೆ ಶ್ರವಣ್ ಮೂರು ಜನ ಸೇರಿ, ಸೊ ವಿ ಆರ್ ಗುಡ್ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ 1 year ವಿ ಆರ್ ಫ್ರೆಂಡ್ಸ್. ಆಯ್ತಾ? ಸೊ ಸೇಮ್ ಇಂಡಸ್ಟ್ರಿಲಿ ಫ್ರೆಂಡ್ಸ್ ಆಗೋದು ತುಂಬ ಕಷ್ಟ. ಬಿಕಾಸ್ ಯು ಗೈಸ್ ನೋ ಎಲ್ಲರಿಗೂ ಹೊಟ್ಟೆವ್ರು ಇರುತ್ತೆ. ನಾನು ಯಾಕೆ ಹಂಗೆ ಅವ್ನು ಜಾಸ್ತಿ ಮಾಡ್ತಾವನು, ಜಾಸ್ತಿ ಫಾಲೋವರ್ಸು. ಈಗ ಅವ್ರಿಗೆ ಜಾಸ್ತಿ ಫಾಲೋ ಆಗ್ತಿದ್ದಾರೆ, ಅವ್ರಿಗೆ ಜಾಸ್ತಿ ನೀಷ್ ಇದೆ ಅಂದ್ರೆ ಫಿಟ್ನೆಸ್ಸಲ್ಲಿ. ಕನ್ನಡದಲ್ಲೂ ಇದ್ದಾರೆ ತುಂಬ ಜಾಸ್ತಿ ಅಲ್ವಾ? ಸೊ ಆ ಥರ ಒಬ್ರಿಗೊಬ್ರು ಹೊಟ್ಟೆವ್ರು ಇರುತ್ತೆ. ಬಟ್ ವಿ ಆರ್ ರಿಯಲಿ ಗುಡ್ ಫ್ರೆಂಡ್ಸ್, ವಿ ಎಂಜಾಯ್. ನಾವು ಕೂತ್ಕೊಂಡು ಕೋಟಿ ದುಡಿಯೋದು ಹಿಂಗೆ ಅದಂಗೆ ಇದಂಗೆ ಇದೆ ಮಾತಾಡೋದು. ಸೊ ನಾವು ಮೂರು ಜನ ಸೇರಿ ಇವಾಗ ಒಂದು ಔಟ್ಫಿಟ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಯ್ತಾ? ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ವಿ ವುಡ್ ವಾಂಟ್ ಗೈಸ್ ಟು ಸಪೋರ್ಟ್. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಸೌಂಡ್ ಹೇಳ್ತಾರೆ. ಇಂಟ್ರಾಕ್ಷನ್ ಮಾಡೋಣ ಆಯ್ತಾ? ಸೊ ನಾವು ಮೂರ್ ಜನ ಇದೀವಿ ಯೂಜಲ್ ಆಗಿ. ನಾವು ಈ ತರ ಬಂದು ಒಂದು ಸ್ಟೇಜ್ ಮೇಲೆ ಮೂರ್ ಜನ ಇಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು ಹೇಳಿದಂಗೆ. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿ ಕ್ವಶನ್, ಒಂದು ಲಾಸ್ಟ್ ಒಂದು ಮೂರ್ನಾಲ್ಕು ಕ್ವಶನ್ ಕೇಳಂಗಿರ ಕೇಳ್ಬಿಡಿ. ಸೊ ದಟ್ ಇಟ್ ವಿಲ್ ಬಿ ನೈಸ್. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯೂ ಎನ್ ಎ, ಯೂಟ್ಯೂಬ್ ಅಲ್ಲಿ ಅದು ಇದು ಮಾಡ್ತೀವಿ, ಲೈವ್ ಅಲ್ಲಿ ನಡೀಲಿ ಅಂತ. ಓಕೆನಾ? ಯು ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ನಮ್ಮ ಕಡೆಯಿಂದ ಮೈಕ್ ಹೋಗುತ್ತೆ. ಯು ಗೈಸ್ ಕ್ಯಾನ್ ಆಸ್ಕ್ ದ ಕ್ವಶನ್. ಪಾಸಿಟಿವ್ ನೆಗೆಟಿವ್ ಎರಡು ಇರಬೇಕು. ಪಾಸಿಟಿವ್ ಇದ್ರೆ ನಾವು ಮುಂದೆ ಹೋಗೋಣ, ನೆಗೆಟಿವ್ ಇದ್ರೆ ನಾವು ಮುಂದೆ ಹೋಗೋಣ. ಪಾಸಿಟಿವ್ ಮಾಡ್ತಿದ್ರೆ ನಾವು ವಿಲೇಜ್ ಬಿಡ್ತೀವಿ.
ನೆಗೆಟಿವ್ ಇರಲೇಬೇಕಲ್ಲ ಇವಲ್ಲಿ ಅವರೇ ಮುಂದೆ ಒಂದು ಗುಲಾಬಿಯ ಹೋದಂತೆ ಎಷ್ಟು ಮುಳ್ಳಿರುತ್ತೆ ತುಂಬಾ ಮುಳ್ಳಿರುತ್ತೆ ಆಗ ಗುಲಾಬಿ ಅರೇಂಜ್ ಮಾಡಿ ತಲೆ ಮಾಡ್ಕೊಂಡಿದ್ದೆ ಅದಕ್ಕೆ ನೆಗೆಟಿವ್ ಇರಲೇಬೇಕು ಇವಲ್ಲಿ ನೆಕ್ಸ್ಟ್ ಕ್ವಶನ್ ಸೊ ಐ ವುಡ್ ಸೆ ಜಸ್ಟ್ ಸ್ಟಾರ್ಟ್ ನಾವು ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಮೈ ಪರ್ಸ್ನಲ್ ಥಿಂಗ್ ಐ ಡಿಂಟ್ ಸ್ಟಾಪ್ ಇಟ್ ಒನ್ ನಿಶ್ ನಾನು ಪನ್ನಿನೇ ಮಾಡಬೇಕು ನಾನು ಸ್ಯಾಡ್ ವೀಡಿಯೋನೇ ಮಾಡಬೇಕು ನಾನು ಬ್ರೇಕಪ್ ವೀಡಿಯೋ ಮಾಡಬೇಕು ಇದು ಒನ್ ನಿಶ್ ಜಸ್ಟ್ ಸ್ಟಾರ್ಟ್ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚೆನ್ನಾಗಿ ವರ್ಕ್ ಆಗ್ತಿದೆ ಆಡಿಯನ್ಸ್ಗೆ ಯಾವ್ದು ಇಷ್ಟ ಆಗ್ತಿದೆ ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ದಟ್ ಹೋಲ್ ಪಾರ್ಟ್ ನಮಸ್ಕಾರ ಹೇಳಿ ಪ್ರೀತಿ ಮಾಡಿದ್ರೆ ಈಚೆ ಬರೋದು ಯಾಕಪ್ಪ ಹಾರ್ಟ್ಗೆ ಲಾಟಿ ಚಾರ್ಜ್ ಮಾಡ್ಬಿಟ್ಟೆ ಓಕೆ ಸೊ ಫಸ್ಟ್ ಥಿಂಗ್ ಇಸ್ ಹೌದು ಬ್ರೇಕಪ್ ಹರ್ಟ್ಸ್ ಯು ಸ್ಪೆಂಡ್ ಲಾಟ್ ಆಫ್ ಟೈಮ್ ದೇರ್ ಡಿಪ್ರೆಷನ್ ಅಂಡ್ ಆಲ್ ದಟ್ ಬಟ್ ಒನ್ ಥಿಂಗ್ ನಾನು ಹೇಳೋದೇನು ಅಂದರೆ ನಾನು ಇವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಮುಂಚೆ ಐ ವಾಸ್ ಇನ್ ಮೈ ಬ್ರೇಕಪ್ ಫೇಸ್ ಆಯಿತಾ ಬಟ್ ಯು ರಿಲಿ ನೀಡ್ ಅ ಗುಡ್ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಬೇಕು ಹೂ ವಿಲ್ ನಾನು ಜಿಮ್ಗೆ ಹೋಗ್ತಿರ್ಲಿಲ್ಲ ಆಯಿತಾ ಯೂಸ್ ಟು ಈಟ್ ಲಾಟ್ ಆಫ್ ಜಂಕ್ ಆ್ಯಂಡ್ ಆಲ್ ದ್ಯಾಟ್ ಬಟ್ ದಿಸ್ ಪೀಪಲ್ ಹೆಲ್ಪ್ ಮೀ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ದಿಸ್ ಪೀಪಲ್ ಹೆಲ್ಪ್ ಮೀ ಟು ಮೂವ್ ಆನ್ ಸೊ ಯು ನೀಡ್ ರಿಲಿ ನೀಡ್ ಅ ಗುಡ್ ಫ್ರೆಂಡ್ ದಟ್ಸ್ ಇಟ್ ನೀವು ಪಕ್ಕ ಕೂತ್ಕೊಂಡು ಅವನು ಅಳ್ತಿದ್ರೆ ಪಾಯಿಂಟ್ ಇಲ್ಲ ನೆಕ್ಸ್ಟ್ ಕ್ವಶನ್ ಸೀಕ್ರೆಟ್ ಇಲ್ಲ ಈಗ ನೈಸ್ ನೈಸ್ ರೆಡಿನಾ ನೀವು ಆಡ್ಬೇಕೆಲ್ರು ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಥ್ಯಾಂಕ್ ಯು ಗೈಸ್ ಫಾರ್ ಗ್ರೇಟ್ ಮೀಟಿಂಗ್ ಯು ಗೈಸ್ ಲವ್ ಯು ಆಲ್ ಬಾಯ್ Thank you madam, thank you, see you. Thank you. ಒಂದು ಕೆಲಸ ಮಾಡಿ ವ್ಲಾಗಲ್ಲಿ ಹಾಯ್ ಬಿಡಿ ಗೈಸ್ ವಾಟ್ ಅ ಪವರ್ ಶೋ ಸಖತ್ತಾಗಿತ್ತು ಸಖತ್ ಮಜಾ ಮಾಡಿದ್ವಿ ನಾನಂತೂ ಫುಲ್ ಮಜಾ ಮಾಡಿದೆ ಇಟ್ ವಾಸ್ ನೈಸ್ ಏನು ಹೇಳೋದು ಅರ್ಥ ಆಗ್ತಿಲ್ಲ ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್ ಐ ಆಮ್ ಲಿವಿಂಗ್ ಅ ಡ್ರೀಮ್ ಲೈಫ್ ಇದೆಲ್ಲ ಕನ್ಸು ಕಂಡಿದ್ದು 5 ವರ್ಷ 6 ವರ್ಷ ಹಿಂದೆ ದಟ್ ಇದೆಲ್ಲ ಮಾಡ್ಬೋದಾ ಮಾಡಬೇಕು ಹಿಂಗೆಲ್ಲ ಇತ್ತು ಡೌಟ್ಸ್ ಗಿಟ್ಸು ಅದೆಲ್ಲ ಇತ್ತು ಆಸೆ ಇತ್ತು ಬಟ್ ಇವತ್ತಾಗಿದೆ ಆ್ಯಂಡ್ ಐ ಆಮ್ ಲಿವಿಂಗ್ ದ ಡ್ರೀಮ್ ಡೇ ನಿಮಗೆ ಆ ಫೀಲಿಂಗ್ ಗೊತ್ತಾಗ್ತಿದೆ ಅನಿಸುತ್ತೆ ದ ಡ್ರೀಮ್ ಡೇ ಇಟ್ಸ್ ನೈಸ್ ಈಗ ಇಲ್ಲಿಂದ ಎಲ್ಲಾದರೂ ಮುಂದೆ ಏನಾದರೂ ಒಂದು ಮೀಟಪ್ ಹಾಕೋಣ ನಾವು ಬಾಯ್ಸ್ ಎಲ್ಲ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲೋಗಿ ಕೂತ್ಕೊಳ್ಳೋದು ನೋಡೋಣ ಬನ್ನಿ ಬ್ರೋ ಎಲ್ಲಿಗೆ ಇದೆ ಬೆಲ್ರೋ ಬಿಡ ಬನ್ನಿ ಟೆನ್ಷನ್ ಆಗೋದು ಫ್ರಾಡ್ ಬ್ರೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಲ್ಲೋ ಮಜಾ ಇತ್ತು ಗೈಸ್ ಫುಟೇಜ್ ಎಲ್ಲ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇದು ಬಿಡಣ್ಣಿ ಇನ್ನು ವ್ಲಾಗ್ ಈಗಲೇ ಎಂಡ್ ಮಾಡಲ್ಲ ಆ ಡೈಲಾಗ್ ಇರೋ ತಕ್ಷಣ ಎಂಡ್ ಆಗ್ಬಿಡ್ತು ಅನ್ಕೊಂಬಿಡ್ತೀರಲ್ಲ ಸ್ವಲ್ಪ ದೂರ ಏನಾದರೂ ಮಾತಾಡಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಕೇಳಿ ನನ್ನ ವ್ಲಾಗಲ್ಲಿ ವ್ಲಾಗ್ನ ಎಂಡ್ ಮಾಡುವ ಗೈಸ್ ನಾವು ಮೀಟ್ ಆಗ್ತಾ ಆಗ್ತಾ ಒಂದು ಮಾಟ್ ಹತ್ರ ನಿಲ್ಲಿಸ್ಬಿಟ್ಟು ಇಲ್ಲಿಂದನೇ ಮನೆಗೆ ಡಿಸ್ಪಸ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಕ್ಸ್ಪೀರಿಯನ್ಸ್ ಕೇಳಿಬಿಡ ನಮ್ಮ ವಾಯ್ಸ್ಗೆ ಸೊ ವರುಣ್ ಬ್ರೋ ಫಸ್ಟ್ ಟೈಮ್ ಅಲ್ವಾ ನೀವು ಹೋಗಿರೋದು ಮೀಟಪ್ಗೆ ಫಸ್ಟ್ ಟೈಮ್ ನಾನು ಈ ತರ ಮಾಡಿರೋದು ಹೆಂಗಿತ್ತು ಅತ್ತೆ ಜನಗಳ ಹತ್ರ ಮಾತಾಡಿರೋದು ನಮ್ಮ ಜೊತೆ ಹೆಂಗಿತ್ತು 3 ಜನರ ಜೊತೆ ತುಂಬಾ ಚೆನ್ನಾಗಿತ್ತು ಇಂಥ ಫ್ರೆಂಡ್ಸ್ ಕೂಡ ಪುಣ್ಯ ಮಾಡಿದ್ದಾರೆ ನಿಜವಾಗ್ಲೂ ಒಳ್ಳೆ ಸರ್ಕಲ್ ಇರಬೇಕು ಥ್ಯಾಂಕ್ ಯು ನಿಜವಾಗ್ಲೂ ಒಳ್ಳೆ ಸರ್ಕಲ್ ಇದ್ರೆ
ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಿಮ್ಗೆ ಅನಿಸ್ತು? ನಂಗೆ ಫಸ್ಟ್ ಆಫ್ ಆಲ್ ಹೋಗ್ಬೇಕು ಅಂದ್ರೆ ಇವೆಂಟಿಗೆ ನಾನು ಮುಂಚೆ ಹೋಗಿದ್ದೀನಿ, ಬಟ್ ಬೆಂಗಳೂರಲ್ಲಿ ಕಾಲೇಜ್ ಇವೆಂಟಿಗೆ ಹೋಗಿರೋದು ಫಸ್ಟ್ ಟೈಮ್. ಬೇರೆ ಕಡೆ ಹೋಗಿದ್ದೀನಿ. ಜನರ ಲವ್ ಎಕ್ಸ್ಟ್ರಾಡಿನರಿ ಇದೆ. ವರುಣ್ ಅವ್ರ ಫಾಲೋವರ್ಸ್ ಇರ್ಬೋದು, ಸಮೀರ್ ಅವ್ರ ಫಾಲೋವರ್ಸ್ ಇರ್ಬೋದು, ಅದು ನಂದು ಫಾಲೋವರ್ಸ್ ಸಬ್ಸ್ಕ್ರೈಬರ್ ಇರ್ಬೋದು, ನೀವು ಇಷ್ಟು ಪ್ರೀತಿ ಕೊಡ್ತಿದ್ದೀರಾ, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ಓಕೆ ಬನ್ ಗೈಸ್, ನನಗೂ ಒಂಥರ ಕ್ರೇಜಿ ಖುಷಿ ಇತ್ತು. ಇದೇ ಖುಷಿಗೆ ಚಿಪ್ಸ್ ಕಿಪ್ಸ್ ಎಲ್ಲ ತಿನ್ಬಿಡಣ ಇವತ್ತು. ಎಂತ ಮಾರೆ, ಸೊ ಒಂಥರ ಸಾಕ ಖುಷಿ ಆಯ್ತು ನನ್ಗೂನು. ನಮ್ಮೂದ್ರ ಜೊತೆಗೆ ಹೋಗಿದ್ದು ಕಾಲೇಜ್ ಇವೆಂಟ್ಸ್, ಯೂಶಲ್ ಆಗಿ ನನ್ನ ಡ್ರೀಮ್ ಅದು ಇವೆಂಟ್ಸ್ ಹೋಗೋದು, ಇವೆಂಟ್ಸ್ ಹೋಗೋದು. ಅಂಡ್ ಹೋದ್ವಿ, ಮಜಾ ಆಯ್ತು. ಈಗ ಇಲ್ಲಿಂದ ಮನೆಗೆ ಹೋಗೋಣ, ಡೈರೆಕ್ಟ್ ಹೋಗಿ ತಗೊಂಡು ಮನೆಗೆ ಹೋಗೋದಷ್ಟೇ. ಅಲ್ಲಿಂದ ಹೊಟ್ಟೆ ಈಗ ಮನೆಗೆ ಬಂದಿದ್ದೀನಿ. ಅಮ್ಮಗೆ ಇನ್ನೂ ಹುಷಾರಿಲ್ಲ. ರಾಂಗ್ ಇಂಜೆಕ್ಷನ್ ನಾನು ನಿನ್ನೆ ಎರಡು ಸೂಟ್ ತಂದಿದ್ದೆ, ಇದೊಂದು ವೈಟ್ ಮತ್ತೆ ಈ ಕಲರ್ ಒಂದು. ವೈಟ್ ಕಲರ್ ಏನಾಗಿದೆ ತುಂಬಾ ಲೂಸ್ ಇದೆ, ಇದು ತುಂಬಾ ಲೂಸ್ ಇದೆ, ನಂಗೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಟ್ಟೆಗೆ ಅರೇಂಜ್ಮೆಂಟ್ಸ್ ಮಾಡ್ತೀನಿ, ಇನ್ಮೇಲೆ ಅದನ್ನ ಮಾಡ್ಬಾರ್ದು ಅನ್ನೋದು ಅರ್ಥ ಆಯ್ತು. ಈವೆಂಟ್ ನಾಳೆ ಇದೆ ಅಂದರೆ ಮೂರು ದಿನ ಮುಂಚೆನೇ ರೆಡಿ ಇರಬೇಕು ಔಟ್ಫಿಟ್ ಅನ್ನೋದು ಅರ್ಥ ಆಯ್ತು ನನಗೆ. ಬಿಕಾಸ್ ನೋಡಿ, ಇದು ಲೆಂತ್ ಕರೆಕ್ಟ್ ಆಗಿರಲಿಲ್ಲ, ತುಂಬ ಚಿಕ್ಕದಾಯಿತು. ಐ ಫೆಲ್ಟ್ ರಿಯಲಿ ಬ್ಯಾಡ್. ಒಂದಂಥ ಗ್ರೇಟ್ ಇವೆಂಟಿಗೆ ನಾನು ಇನ್ನೂ ಚೆನ್ನಾಗಿ ಹೋಗ್ಬೋದಿತ್ತು ಅನ್ನೋದು ಗಿಲ್ಟ್ ಕಾಡ್ತು. ಬಟ್ ಎನಿವೇಸ್, ಐ ಲವ್ ದ ಇವೆಂಟ್ ಆ್ಯಂಡ್ ಐ ಲವ್ ಮೈ ಔಟ್ಫಿಟ್ ಆ್ಯಂಡ್ ಐ ಲವ್ ದ ಇವೆಂಟ್ ಆ್ಯಂಡ್ ಕಲರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೆಂಗೆ ಕಾಣಿಸ್ತಿದೆ ಬಟ್ಟೆ? ಸ್ವಲ್ಪ ಫಿಟ್ಟಿಂಗ್ ಕರೆಕ್ಟ್ ಆಗಿಲ್ಲ ಅಲ್ಲ, ಕಾಲು ಲೆನ್ ಚಿಕ್ಕದಾಯ್ತಲ್ಲ. ಇವತ್ತು ನಿಮ್ಮ ಮಗ ಯಾವ ಏರಿಯಲ್ಲಿ ಓದಿದ್ದು? ಯಾವ ಕಾಲೇಜ್, ಯಾವ ಏರಿಯಲ್ಲಿ ಕಾಲೇಜ್ ಓದಿದ್ದು? ನಾನು 18 ಕ್ರಾಸ್ ಕಾಲೇಜ್. ಯಾವ ಏರಿಯಾ ಅದು? ಬಾಯ್ಸ್ ಕಾಲೇಜ್. ಯಾವ ಏರಿಯಾ? ಮಲ್ಲೇಶ್ವರಂ. ನೀ ಯಾವ ಕಾಲೇಜ್, ಯಾವ ಏರಿಯಲ್ಲಿ ಓದಿದ್ದು ಕಾಲೇಜು? ನಾನು ಮಲ್ಲೇಶ್ವರಂ. ನಿಮ್ಮ ಮಗ ಇವತ್ತು MLA ಮಲ್ಲೇಶ್ವರಂ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗಿ ಬಂದಿದ್ದಾನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಖುಷಿ ಆಯ್ತಾ? ಪಿಟ್ ಅಪ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಮಲ್ಲೇಶ್ವರಂ ಕಾಲೇಜ್. ನೀವು 13 ಕ್ರಾಸ್ ಓದಿದ್ದು? ನೀವು 13 ಕ್ರಾಸ್? ನಮ್ಮ 13 ಕ್ರಾಸ್ ಗೌರ್ಮೆಂಟ್ ಕಾಲೇಜು, ನಾನು 18 ಕ್ರಾಸ್ ಗೌರ್ಮೆಂಟ್ ಕಾಲೇಜ್. ಎರಡು ಗೌರ್ಮೆಂಟ್ ಕಾಲೇಜ್ ಕಾಲೇಜ್. ಇವನ್ ಯಾವ ಕಾಲೇಜು? SRS ಪೀಣ್ಯ. ಲಾನಿ ಮಲಿ, ಏನ್ ಮಾಲ್ತಿದ್ಯಾ ಲಾನಿ ಮಲಿ? ಹೆಂಗಿದ್ಯಾ? ವ್ಲಾಗ್ ಬರುತ್ತೆ ನೋಡಿ. ನಿಮ್ಮ ಚೈನು, ನಿಮ್ಮ ರಿಂಗು ಎಲ್ಲ ನಮ್ಮ ಅಮ್ಮ ಕಿತ್ಕೊಂಡ್ಬಿಡ್ತಾರೆ ಗೈಸ್, ಕೊಡಲ್ಲ ಆನ್ ಟೈಮ್. ನೋಡಿ ತೋಳಿ, ನಿಮ್ಮ ರಿಂಗ್ ಇಲ್ಲ ಅಂದ್ರೆ ಎಲ್ಲ ಅವ್ರ ಹತ್ರ ಇರುತ್ತೆ. ಬನ್ನಿ, ಈಗ ಮನೆಗೆ ಬಂದಿದ್ದೀನಿ. ಇವತ್ತು ನನಗೆ ಮತ್ತೆ ಕ್ಲಾಸ್ ಆಯ್ತು. ಏನ್ ಕ್ಲಾಸು ಅಂದ್ರೆ, ಸಮೀರ್ ಬ್ರೋ ನೀವು ಮನೇಲಿ ಊಟ ಮಾಡ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸ್ಟ್ರಾಂಗ್ ಬ್ರೋ ಕ್ಲಾಸ್ ತೊಗೊಂಡ್ರೆ ನಂಗೆ ತುಂಬ ಬೇಜಾರಾಯಿತು. ಸೊ ಇವಾಗ ಸ್ಟ್ರಿಕ್ಟಾಗಿ, ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಸ್ಟ್ರಿಕ್ಟಾಗಿ ಇದ್ದೀನಿ ನಾನು, ಆಚೆ ಜಂಕ್ ತಿಂತಾ ಇಲ್ಲ ಗೈಸ್, ಲಿಟ್ರಲಿ ತಿಂತಲ್ಲ. ಬಟ್ ಆಚೆ ಊಟ ಆವಾಗವಾಗ ಆಗೋಗುತ್ತೆ, ಆಗಬಾರ್ದು. ಏನು ತಿಂತಾ ಇದ್ದೀನಿ ಮನೇಲೇ ತಿನ್ಬೇಕು ಅಂತ ಹೇಳಿದರೆ ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಇನ್ಮೇಲೆ ನಾಳೆಯಿಂದ ಫಿಕ್ಸ್ಡಾಗಿ ಆಚೆ ತಿನ್ನ ತುಂಬ ಕಷ್ಟ ಸಿಚುವೇಶನ್ ಇದೆ, ಆಚೆ ತಿನ್ಬೇಕು, ಇಲ್ಲಾಂದ್ರೆ ಮನೆಯಲ್ಲೇ ಹೋಗಿ ತಿನ್ಬೇಕು ಅಂತ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೆಟ್ಸ್ ಸಿ. ರಿಯಾನ ಅವರೇ, ನಾಳೆಯಿಂದ ಫಿಕ್ಸ್ಡ್ ಮನೆ ಊಟನೇ ತಿನ್ಬೇಕು ಆ್ಯಂಡ್ ಆನ್ ಟೈಮ್ ತಿನ್ಬೇಕು. ಆ್ಯಂಡ್ ನೀವು ಆಯಿಲ್ ಕಮ್ಮಿ ಹಾಕ್ಬಿಟ್ಟು ನೀವೇನು ಪ್ರಿಪೇರ್ ಮಾಡ್ತೀರಾ ಅದು ಶ್ರವಣ್ ಬ್ರೋ ಕಳಿಸ್ಬೇಕಂತೆ ವಿಡಿಯೋ. ಆಯಿತಾ? ಏನು ಪ್ರಿಪೇರ್ ಮಾಡ್ತೀರಾ? ಅಲ್ಲ, ಅದು ಪ್ರಿಪೇರ್ ಏನು ಮಾಡ್ತೀರಾ ಅದು ಕಳಿಸ್ಬೇಕಂತೆ. ಬಿಕಾಸ್ ಫ್ಯಾಟ್ ಲಾಸ್ ಆಗ್ತಿಲ್ಲ, ನೀವೇನೋ ರಾಂಗ್ ಮಾಡ್ತಿದ್ದೀರಾ ಅಂತ ಅವ್ರಿಗೂ ಡೌಟ್ ಬಂದಿದೆ. ಎಣ್ಣೆ ಜಾಸ್ತಿ ಆಗ್ತಿದ್ದೀರೋ ಏನೋ ರಾಂಗ್ ಆಗ್ತಿದ್ದೀರಾ ಅಂತ. ಸ್ವಲ್ಪ ಮಸಾಲೆ ಏನೋ ಜಾಸ್ತಿ ಆಗ್ತಿದ್ದೀರೋ ಅವರು. ಅದಕ್ಕೆ ನೋಡೋಣ, ನಾಳೆಯಿಂದ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋ ಟ್ರೈ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ನಾನೇ ಪ್ರಿಪೇರ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಐ ಮೀನ್ ತಿಂದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ನಾನು ಏನೋ ಕೊಟ್ಟಿದ್ದಾರೆ ಏನೋ ಅಂತ ಚೆಕ್ ಮಾಡೋಣ ಬನ್ನಿ. ಇವತ್ತಿನ ಸಕ್ಸಸ್, ಇವತ್ತಿನ ಇವೆಂಟ್ ಸಕ್ಸಸ್ ನಂದು. ಇವತ್ತಿನ ಈವೆಂಟ್ ಸಕ್ಸಸ್ ನಾನು ನಮ್ಮ ಅಮ್ಮಗೆ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ನೀವು ಇವತ್ತು ನಾನೊಂದು ಈವೆಂಟ್ಗೆ ಹೋಗಿ ಬಂದಿದ್ದೀನಿ. ಇದೆಲ್ಲೇನೋ ಇದೆ, ಓಪನ್ ಮಾಡಿ ಏನು ಅಂತ ನೋಡೋಣ. ನಾನು ಗಿಫ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ಕೊಟ್ಟರೆ ಏನಿರ್ಬೋದು ಅದರಲ್ಲಿ? ಕಪ್ಪೇನೋ ಕೊಟ್ಟಿರ್ತಾರೆ. ಹೌದಾ? ನಮ್ಮ ನೋಡಕ್ಕೆ ಸೋಡ್ಬಿಟ್ರಲ್ಲ, ಅವರು ಟೀಚರ್ ಅಲ್ವಾ, ಅವ್ರಿಗೆ ಗೊತ್ತು. ಕಪ್ಪು ಕ್ಲೀನಾಗಿ ಕಣ್ಣಿಡ್ಬಿಟ್ರಲ್ಲ ನಮ್ಮ. ತೆಗೆದು ನೋಡೋಣ ಏನಂತ ಬರ್ದಿದೆ. ಕಾಲೇಜ್ ಹೆಸರು ಬರ್ದಿರುತ್ತೆ. ಕಾಲೇಜ್ ಹೆಸರು. ಈ ಕಪ್ನ ನಾನು ನಮ್ಮ ಟುಮ್ ಟುಮ್ ಡೆಡಿಕೇಟ್ ಮಾಡ್ತೀನಿ. ತಗೋ, ಕಪ್ಪಲ್ಲಿ ಮಕ್ಕ ತೊಳ್ಕೋ, ಸ್ನಾನ ಮಾಡ್ಕೋ. ಸ್ನಾನ ಮಾಡ್ಕೋ ರಾಣಿ. ನಿನಗೆ ನಾನೇನು ಡೆಡಿಕೇಟ್ ಮಾಡ್ತೀನಿ ಅಂದರೆ,
ಇದರಲ್ಲಿ ಒಂದು ಶರ್ಟ್ ಹೊಲ್ಸ್ಕೋ, ಒಂದು ಶರ್ಟ್ ಪ್ಯಾಂಟ್ ಹೊಲ್ಸ್ಕೋ. ನಂಗೆ ಖುಷಿ ಆಯ್ತು, ನಿಮ್ಗೆ ಏನನ್ಸ್ತು? ನನಗಂತೂ ಭಾಳ ಖುಷಿ ಇತ್ತು. ನನ್ನ ಮಗ ಒಂದು ಕಾಲೇಜ್ಗಾಗಲಿ ಒಂದು ಎಲ್ಲ ಕಡೆ ಒಂದು ಗೆಸ್ಟಾಗಿ ಹೋಗ್ತಾ ಇದ್ದಾನೆ ಅಂದರೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಹೌದಾ? ಥ್ಯಾಂಕ್ ಯು. ಕೀಪ್ ಇಟ್ ಅಪ್. ಹೀಗೆ ಎಲ್ಲರ ಆಶೀರ್ವಾದ ಸದಾ ನನ್ನ ಮಗನಿಗಿರಲಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಲ್ಕೊಂಬಿಡಿ, ತುಂಬ ಟೈರ್ಡ್ ಆಗಿದೆ. ಅವ್ರು ಇಂಜೆಕ್ಷನ್ ಸರಿಯಾಗಿ ಹಾಕಿಲ್ಲ ಯಾರೋ ನರ್ಸು, ಅದಕ್ಕೆ ಊದ್ಕೊಂಬಿಡಿದೆ ಕೈ ನಾವು ಮಾಡಿ. ಈಗ ನಾನು ನನ್ನ ಬೆಡ್ನ ಕ್ಲೀನ್ ಮಾಡಬೇಕು ನೋಡಿ, ನಾನು ಹೋಗ್ತಾ ಹಿಂಗೆ ಮಾಡೋಗಿದ್ದೀನಿ ಬೆಡ್ನ. ಅವ್ರು ನಾನು ಕ್ಲೀನ್ ಮಾಡಿ ಮಲ್ಕೋಬೇಕು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.